ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕ್ಕಿ ಶಶ್ ಯೂಟ್ಯೂಬ್ ಚಾನಲ್. ಇವತ್ತು ಅಡಾಸಿಟಿ ಸಾಫ್ಟ್ವೇರ್ ಅಲ್ಲಿ ನೀವು ಹೇಗೆ ಸಾಂಗ್ಸ್ ಗಳನ್ನ ಎಡಿಟ್ ಮಾಡೋದು, ಸಾಂಗ್ಸ್ ನ ಹೇಗೆ ರೆಕಾರ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಅಡಾಸಿಟಿ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಕಂಟಿನ್ಯೂಯೇಷನ್ ವಿಡಿಯೋ. ನೀವು ಹಳೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ವಿಡಿಯೋ ನೋಡಿ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇವಾಗ ಅಡಾಸಿಟಿ ಸಾಫ್ಟ್ವೇರ್ ಓಪನ್ ಮಾಡಿದ್ದೀನಿ. ನೀವು ಮೈನ್ ಆಗಿ ಇದರಲ್ಲಿ ನೀವು ರೆಕಾರ್ಡ್ ಮಾಡಬೇಕು ಅಂತಂದ್ರೆ ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ಮೈಕ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಸ್ಪೀಕರ್ ಬೇಕಾದ್ರೆ ಸ್ಪೀಕರ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ನೀವು ಯಾವ್ದಾದ್ರು ಒಂದು ಸಾಂಗ್ ನ ನೀವು ರೆಕಾರ್ಡ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ಇದೆಯಲ್ಲ ರೆಡ್ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಯ್ಸ್ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಓಕೆನಾ? ನೀವು ಇದೇ ತರ ಮ್ಯೂಸಿಕ್ ಜೊತೆ ನೀವು ಸಾಂಗ್ ನ ಆಡಬೇಕು. ಸ್ಟಾಪ್ ಮಾಡಬೇಕು ಅಂತಂದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆನಾ? ಇದಾದ್ಮೇಲೆ ನೀವೇನಾದ್ರೂ ಈಗ ಈ ಒಂದು ಸಾಂಗ್ ನೀವು ಎಡಿಟ್ ನ ಮಾಡಬೇಕು ಅಂತಂದ್ರೆ ಜಸ್ಟ್ ಈ ಒಂದು ಸಾಂಗ್ ನೀವಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದನ್ನ ಈ ತರ ಮಾರ್ಕ್ ಮಾಡ್ಕೊಂಡು ನೀವು ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಓಕೆನಾ? ಸೊ ಇದೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಮಾಡ್ತೀನಿ ಯಾವ ತರ ಎಡಿಟ್ ಮಾಡೋದು ಅಂತ. ಸೊ ಇದು ಇದು ಬಂದು ನೀವು ಜೂಮ್ ಮಾಡೋದಕ್ಕೆ, ಈ ತರ ಜೂಮ್ ಮಾಡೋದಕ್ಕೆ ನಿಮ್ಮ ಒಂದು ವಾಯ್ಸ್ ಎಲ್ಲಾದ್ರೂ ಅಕ್ಕಪಕ್ಕ ಏನಾದ್ರು ಸೌಂಡ್ ಬಂದಿದ್ರೆ ಅದನ್ನ ನೀವು ಡಿಲೀಟ್ ಮಾಡಿ ಮಾಡೋದಕ್ಕೆ ಈ ತರ ಜೂಮ್ ಮಾಡ್ಕೊಂಡು ನೀವು ನೋಡಬಹುದು ಎಲ್ಲಿ ಏನ್ ತಪ್ಪಾಗಿದೆ ಅಂತ. ಸೊ ಇದು ಬಂದು ನಿಮ್ಮ ಸಾಂಗ್ ನ ಆ ಕಡೆ ಈ ಕಡೆ ಮೂವ್ ಮಾಡೋದಕ್ಕೆ. ಓಕೆನಾ? ಇವಾಗ ನೀವೆಲ್ಲ ಸಾಂಗ್ ಮ್ಯೂಸಿಕ್ ಜೊತೆ ಆಡ್ ಇರ್ತೀರ, ಆ ಮ್ಯೂಸಿಕ್ ಸಾಂಗು ಸಿಂಕ್ ಆಗಿರಲ್ಲ, ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ವಾಯ್ಸ್ನ ಇಲ್ಲಿಗೆ ಮೂವ್ ಮಾಡ್ಕೋಬೇಕು. ನಿಮ್ಮ ಮ್ಯೂಸಿಕ್ ಎಲ್ಲ ಆಗಿರುತ್ತೆ ಅಲ್ಲ ಆ್ಯಡ್ ಮಾಡ್ಕೋಬೇಕು. ಈಗ ಮ್ಯೂಸಿಕ್ ಹೆಂಗಪ್ಪ ಆ್ಯಡ್ ಮಾಡೋದು? ಸಿಂಪಲ್, ಇಲ್ಲಿ ನೋಡಿ ಎಲ್ಲಾದರೂ ನೀವು ಮ್ಯೂಸಿಕ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ, ಈ ಮ್ಯೂಸಿಕ್ನೇ ತಂದು ಇಲ್ಲಿ ಜಸ್ಟ್ ಒಳಗಡೆ ಬಿಡಿ, ಅವಾಗ ಮ್ಯೂಸಿಕ್ ಬಂದು ಒಳಗಡೆ ಆ್ಯಡ್ ಆಗುತ್ತೆ. ಓಕೆನಾ? ಈ ಥರ ನೀವು ಇಂಪೋರ್ಟ್ ಮಾಡ್ಕೋಬೋದು. ಓಕೆನಾ? ಮ್ಯೂಸಿಕ್ ಇಂಪೋರ್ಟ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಸಾಂಗ್ಸ್ನ ಆಡಬೇಕು. ಇದ್ರ ಮೇಲೆ ನೀವು ಸಾಂಗ್ನ ಆಡಬೇಕು ಅಂತಂದ್ರೆ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ನ್ಯೂ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಮಾನೋ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡು ಇದು ಬರುತ್ತೆ. ಸೊ ಅವಾಗ ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನೀವು ಮಾಡ್ಕೋಬೋದು. ಇದು ಕಟ್ ಮಾಡೋದಕ್ಕೆ. ಓಕೆನಾ? ನೀವೇನಾದರೂ ಒಂದು ವಾಯ್ಸ್ನ ಏನಾದ್ರು ಕಟ್ ಮಾಡಬೇಕು ಅಂತಂದ್ರೆ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಕಟ್ ಅಂತಿದೆ ನೋಡಿ ಇಲ್ಲಿ, ಕಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಟ್ ಆಗುತ್ತೆ. ಓಕೆನಾ? ನೀವು ಮುಂಚೆ ಇದ್ದಂಗೆ ಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಪಸ್ ಬರುತ್ತೆ, ಸೇಮ್ ಕೈ ಮಾಡಿಸಿರ್ತಾರ. ಓಕೆನಾ? ಇದೆಲ್ಲ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಸಿಂಪಲ್ ಆಗಿ ಒಂದೊಂದು ವಿಡಿಯೋ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರದ್ದೆಲ್ಲ ತುಂಬಾ ಲೆಂತಿ ಇದೆ ವಿಡಿಯೋ. ಓಕೆನಾ? ಸೊ ಈಗ ಆಡಿಯೋ ಹೆಂಗೆ ಇಂಪೋರ್ಟ್ ಮಾಡೋದು, ಯಾವ ಥರ ನೀವು ಸೆಲೆಕ್ಟ್ ಮಾಡೋದು, ಎಡಿಟ್ ಮಾಡೋದು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಸಿಂಪಲ್ ಆಗಿ. ಇವಾಗ ಒಂದು ಸ್ಯಾಂಪಲ್ ತೋರಿಸ್ತೀನಿ. ನಾನೊಂದು ಆಡಿರುವಂತ ಒಂದು ಸಾಂಗ್ ಇದೆ, ಸೊ ಅದರಲ್ಲಿ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ನಾನು ಇದು ಆಡಿರುವಂತ ಸಾಂಗ್ ಇದು. ಓಕೆ, ಮ್ಯೂಸಿಕ್ ನಾನು ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಹೇಗಪ್ಪ ಮಾಡೋದು ಅಂತಂದ್ರೆ ಇಲ್ಲಿ ಮ್ಯೂಟ್ ಅಂತಿರುತ್ತೆ ನೋಡಿ, ಮ್ಯೂಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನಾನು ಆಡಿದ್ದೀನಿ ಇದು ಸಾಂಗ್ನ. ಇವಾಗ ನಾನು ಸುಮ್ಮನೆ ಪ್ಲೇ ಮಾಡ್ತೀನಿ, ನಿಮಗೆ ಕೇಳಿಸಲ್ಲ ಅಷ್ಟೊಂದು, ಆದರೂ ಪ್ಲೇ ಮಾಡ್ತೀನಿ. ಓಕೆ, ನಿಮಗೆ ಕೇಳಿಸಲ್ಲ, ನಾನು ಇದಾಕಿದ್ದೀನಿ ಬಿಡಿ, ಇಯರ್ಫೋನ್ ಹಾಕಿದ್ದೀನಿ, ಕೇಳಿಸಲ್ಲ ವಾಯ್ಸು. ಸೊ ಇವಾಗ ನೀವು ಇಲ್ಲೇನು ಆಡಿರ್ತೀರಾ ಅಂತ ಅನ್ಕೊಳ್ಳಿ, ಮ್ಯೂಸಿಕ್ಕು, ಇಲ್ಲಿ ನಿಮಗೆ ವಾಯ್ಸ್ ಜಾಸ್ತಿ ಬೇಕು. ಅವಾಗ ನೀವೇನು ಮಾಡಬೇಕು ಅಂತಂದ್ರೆ ಜಸ್ಟ್ ನೀವು ಜೂಮ್ ಮಾಡಿಬಿಟ್ಟಿದ್ದೀರ, ಎಲ್ಲಿ ನಿಮ್ಗೆ ಜಾಸ್ತಿ ಬೇಕು ಅದನ್ನು ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಎಫೆಕ್ಟಲ್ಲಿ ಆ್ಯಂಪ್ಲಿಫೈ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಂಪ್ಲಿಫೈನ ನಿಮ್ಗೆ ಕೇಳುತ್ತೆ ಎಷ್ಟು ನೀವು ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಜಾಸ್ತಿ ಮಾಡಿಕೊಂಡು ನಿಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೆ ಅದನ್ನು ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಬೇಕಾದ್ರೆ ನೀವು ಕೇಳ್ಬೋದು ಒಂದ್ಸಲ ಹೆಂಗೆ ಬರುತ್ತೆ ಅಂತ. ಕೇಳಾದ್ಮೇಲೆ ನೀವು ಓಕೆನ ಸೆಲೆಕ್ಟ್ ಮಾಡಿದ್ರೆ ಈ ಪಾರ್ಟ್ ತುಂಬ ಜಾಸ್ತಿ ಸೌಂಡ್ ಬರುತ್ತೆ. ಓಕೆನಾ? ತುಂಬ ಸಲ ನೀವು ಆಡ್ಬೇಕಾದ್ರೆ ಕೆಲವೊಂದ್ಸಲ ವಾಯ್ಸ್ ಕಮ್ಮಿ ಆಗ್ಬಿಟ್ಟಿರುತ್ತಲ್ಲ, ಆ ಕಮ್ಮಿ ಆಗಿರುವಂತ ಪಾರ್ಟ್ನ ನೀವು ತಗೊಂಡು ನೀವು ಇಲ್ಲಿ ಆಂಪ್ಲಿಫೈ ಎಡಿಟ್ ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಂಪ್ಲಿಫೈ ಮಾಡಿಕೊಂಡು ಜಾಸ್ತಿ ಮಾಡ್ಕೋಬಹುದು. ನೋಡಿ, ಈಗ ನೋಡಿ ಇನ್ನೂ ಜಾಸ್ತಿ ಮಾಡ್ತೀನಿ, ಇಷ್ಟ ಆಗಲ್ಲ. ಓಕೆ, ಇಷ್ಟು ಮಾಡ್ತೀನಿ, ನೋಡಿ ಇದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ವಾಯ್ಸ್ ಜಾಸ್ತಿ ಬರುತ್ತೆ. ಓಕೆನಾ? ಈ ಥರ ನೀವು ವಾಯ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು ಎಲ್ಲಿ ಬೇಕಲ್ಲಿ. ಅದನ್ನು ಬಿಟ್ಟರೆ ನೀವು ಯಕೋನ ಕೊಡ್ಬೋದು. ಇವಾಗ ನೀವು ಇಲ್ಲೆಲ್ಲ ಸಾಂಗ್ ಆಡಿರ್ತೀರ, ನಿಮ್ಗೆ ಯಕೋ ಬೇಕು ಅಂತಂದ್ರೆ ಜಸ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ ಬೇಕು ಯಕೋ ಅಂತ. ತಿರ್ಗಾ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಯಕೋ ಅಂತ ಇರುತ್ತಿಲ್ಲಿ. ಓಕೆನಾ? ಇಲ್ಲಿದೆ ಯಕೋ ಅಂತಿದೆ. ಸೊ ಇದರಲ್ಲಿ ನೀವು ಡಿಲೇ ಟೈಮು ನಿಮ್ಗೆ ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡಿಕೊಂಡು ನಾನು 0.2.1 ಅಲ್ಲಿ ಇಟ್ಟಿರ್ತೀನಿ ಯಾವಾಗಲೂ. ಪ್ರಿವ್ಯೂ ಒಂದ್ಸಲ ಕೇಳಿ ಚೆನ್ನಾಗಿ ಬಂದರೆ, ಸೊ ಅದಾದಮೇಲೆ ನೀವು ಓಕೆನ ಕ್ಲಿಕ್ ಮಾಡಿದ್ರೆ ಇದು ಯಕೋ ಆಗಿಬಿಡುತ್ತೆ. ಓಕೆನಾ? ನಿಮ್ಮ ಸಾಂಗಲ್ಲಿ ಯಕೋ ಸೌಂಡ್ ಬರುತ್ತೆ ಇಲ್ಲಿ ಇಷ್ಟರಲ್ಲಿ. ಓಕೆನಾ? ಸೊ ಇನ್ನೂ ಹಲವಾರು ರೀತಿಯ ಆಪ್ಷನ್ಸ್ಗಳಿದೆ, ರಿವರ್ಬ್ ಇದೆ, ಇನ್ನು ರಿವರ್ಸ್ ಇದೆ. ಓಕೆನಾ? ಇಲ್ಲೆಲ್ಲ ಸ್ಟಿಚಿಂಗ್ ಏನೇನೋ ಇದೆ, ತುಂಬ ಡಿಫರೆಂಟ್ ಆದಂಥ ಒಂದು ಆಪ್ಷನ್ಸ್ಗಳೆಲ್ಲ ಇದೆ. ಇದನ್ನೆಲ್ಲ ನೀವೇ ಟ್ರೈ ಮಾಡಬೇಕು, ನಾನು ಹೇಳಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗಲ್ಲ. ಓಕೆನಾ? ಸೊ ಈ ಥರ ನೀವು ಎಡಿಟ್ನ ಮಾಡ್ಬೋದು ಸಾಂಗ್ನ. ಓಕೆನಾ? ಇಷ್ಟು ನೀವು ಬೇಸಿಕ್ ನೀವು ತಿಳ್ಕೊಬೇಕಾಗಿರೋದು. ಓಕೆನಾ? ಸಾಂಗ್ನ ನೀವು ಹೆಂಗೆ ಹಾಕೋದು, ಯಾವ ಥರ ಸಾಂಗ್ನ ರೆಕಾರ್ಡ್ ಮಾಡೋದು, ಆಮೇಲೆ ಹೆಂಗೆ ಎಡಿಟ್ ಮಾಡೋದು, ಎಫೆಕ್ಟ್ ಹಾಕೋದು ಹೆಂಗೆ, ಯಕೋ ಹಾಕೋದು ಹೆಂಗೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೀವು ಎಲ್ಲ ಮಾಡಾಯಿತು. ಓಕೆನಾ? ಸಾಂಗ್ ಎಲ್ಲ ಮಾಡಾಯಿತು. ಇವಾಗ ಸೇವ್ ಮಾಡಬೇಕು. ಸೇವ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ
ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಆಸ್ MP3 ಅಂತ ಬರುತ್ತೆ. MP3 ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಕೇಳುತ್ತೆ ಓಕೆನಾ ಎಲ್ಲಿ ಸೇವ್ ಮಾಡಬೇಕು ಅಂತ. ನೀವು ಅಲ್ಲಿ ಸೇವ್ ಮಾಡಿದ್ರೆ MP3 ಆಗಿ ಸೇವ್ ಆಗುತ್ತೆ. MP3 ಆಗಿ ಸೇವ್ ಆಗುತ್ತೆ ಅಂತಂದರೆ ತೋರಿಸ್ತೀನಿ ರೀ, ಈ ಥರ ಸೇವ್ ಆಗುತ್ತೆ ಓಕೆನಾ. ಇದನ್ನ ಪ್ಲೇ ಮಾಡಿದ್ರೆ ಸಾಂಗ್ ಮಾಮೂಲಿ MP3 ಸಾಂಗ್ ಬರುತ್ತೆ. ಈ ಥರ ನೀವು ಒಂದು ಕವರ್ ಸಾಂಗ್ಸ್ಗಳನ್ನ ನೀವು ಅಡಾಸಿಟಿಲಿ ನೀವು ಮಾಡ್ಬೋದು ಓಕೆನಾ. ಸೊ ಆದಷ್ಟು ಟ್ರೈ ಮಾಡಿ. ನಾನು ಇವಾಗ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ ರೆಕಾರ್ಡ್ ಮಾಡೋದು ಹೆಂಗೆ ಅಂತ, ಇಂಪೋರ್ಟ್ ಮಾಡೋದು ಹೆಂಗೆ ಅಂತ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ, ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಿ, ಏನೇನೋ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.